ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ಪ್ರಣಮಿಸುತ್ತ ಶ್ರೀ ಸಂಸ್ಥೆಯ ಆಡಳಿತ ವರ್ಗದ ಎಲ್ಲ ಮುಖ್ಯಸ್ಥರುಗಳಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಪ್ರಿಯ ವಿದ್ಯಾರ್ಥಿಗಳು, ಸೊ ಇವತ್ತಿನ ತರಗತಿ 10 ವಿಷಯ ಸಮಾಜ ವಿಜ್ಞಾನ. ಅದರಲ್ಲಿ ಬರುವಂತಹ ರಾಜ್ಯಶಾಸ್ತ್ರ ಭಾಗದ 2ನೇ ಅಧ್ಯಾಯ ನಮ್ಮ ವಿದೇಶಾಂಗ ನೀತಿ. ಇಲ್ಲಿ ನಮ್ಮ ಅಂದರೆ ಭಾರತದ ವಿದೇಶಾಂಗ ನೀತಿ ಅಥವಾ ನಮ್ಮ ವಿದೇಶಾಂಗ ನೀತಿಯನ್ನು ಕುರಿತು ತಿಳ್ಕೋ. ತರಗತಿ 10 ಸಮಾಜ ವಿಜ್ಞಾನ ವಿಷಯ ರಾಜ್ಯಶಾಸ್ತ್ರ ಭಾಗ. ಭಾರತದ ವಿದೇಶಾಂಗ ನೀತಿ ತರಗತಿ 10 ವಿಷಯ ಸಮಾಜ ವಿಜ್ಞಾನ ರಾಜ್ಯಶಾಸ್ತ್ರ ವಿಭಾಗ ಅಧ್ಯಾಯ 2 ಭಾರತದ ವಿದೇಶಾಂಗ ನೀತಿ ದ ಫಾರಿನ್ ಪಾಲಿಸಿ ಆಫ್ ಇಂಡಿಯಾ ಪಾಠ ಭಾಗವನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ನಾವು ತಿಳಿತಾ ಹೋಗೋಣ. ಪ್ರಿಯ ವಿದ್ಯಾರ್ಥಿಗಳೇ, ಸೊ ನೋಡಿ, ಈ ಒಂದು ಪಾಠ ಭಾಗದಲ್ಲಿ ನಾವು ಭಾರತದ ವಿದೇಶಾಂಗ ನೀತಿ ಎಂದರೇನು ಅಥವಾ ನಮ್ಮ ದೇಶದ ವಿದೇಶಾಂಗ ನೀತಿಯ ಸ್ವರೂಪ ಜೊತೆಗೆ ಪಂಚಶೀಲ ತತ್ವಗಳು, ನಮ್ಮ ವಿದೇಶಾಂಗ ನೀತಿಯ ಮೂಲ ತತ್ವಗಳಾದಂತಹ ಪಂಚಶೀಲ ತತ್ವಗಳು, ಅಲಿಪ್ತ ನೀತಿ ಅಥವಾ ಅಲಿಪ್ತ ನೀತಿ ಅಥವಾ ತಾಟಸ್ಯ ನೀತಿ ಅಂತಲೂ ಕೂಡ ನಾವು ಕರೀತೇವೆ, ನಿಶಸ್ತ್ರೀಕರಣ ಮತ್ತು ನಿಶಸ್ತ್ರೀಕರಣ ಅಂದ್ರೆ ಶಸ್ತ್ರಾಸ್ತ್ರಗಳನ್ನ ತ್ಯಜಿಸೋದು, ಜೊತೆಗೆ ವರ್ಣಭೇದ ನೀತಿಗೆ ವಿರೋಧ. ವರ್ಣಭೇದ ಅಂದ್ರೆ ನಮಗೆ ಗೊತ್ತಿದೆ, ಸೊ ವರ್ಣಭೇದ ನೀತಿಗೆ ವಿರೋಧ ಇತ್ಯಾದಿ ಹಲವು ಅಂಶಗಳನ್ನ ಈ ಪಾಠ ಭಾಗದಲ್ಲಿ ನಾವು ತಿಳಿತಾ ಹೋಗ್ತೀವಿ. ಪ್ರಿಯ ವಿದ್ಯಾರ್ಥಿಗಳು, ಸೊ ಈ ಪಾಠ ಭಾಗದಲ್ಲಿ ಭಾರತದ ವಿದೇಶಾಂಗ ನೀತಿಯ ಸ್ವರೂಪ, ವಿದೇಶಾಂಗ ನೀತಿಯ ಮೂಲ ತತ್ವಗಳಾದಂತಹ ಪಂಚಶೀಲ ತತ್ವಗಳು, ಅಲಿಪ್ತ ನೀತಿ ಅಥವಾ ಅಲಿಪ್ತ ನೀತಿ ಅಥವಾ ತಾಟಸ್ಯ ನೀತಿ, ಜೊತೆಗೆ ನಿಶಸ್ತ್ರೀಕರಣ, ಜೊತೆಗೆ ವರ್ಣಭೇದ ನೀತಿಗೆ ವಿರೋಧ ಮುಂತಾದ ಹಲವು ಅಂಶಗಳನ್ನ ಈ ಒಂದು ಪಾಠ ಭಾಗದಲ್ಲಿ ನಾವು ಹಂತ ಹಂತವಾಗಿ ತಿಳಿತಾ ಹೋಗೋಣ. ಪ್ರಿಯ ವಿದ್ಯಾರ್ಥಿಗಳು, ಪ್ರಿಯ ವಿದ್ಯಾರ್ಥಿಗಳಿಗಾಗಲೇ ಗೊತ್ತಿದೆ ಏನು ವಿದೇಶಾಂಗ ನೀತಿ ಅಂದ್ರೆ. ನೋಡಿ, ವಿಶ್ವದಲ್ಲಿ ವಿವಿಧ ರಾಷ್ಟ್ರಗಳಿವೆ, ಸುಮಾರು 200ಕ್ಕೂ ಹೆಚ್ಚು ರಾಷ್ಟ್ರಗಳನ್ನ ಇವತ್ತು ವಿಶ್ವ ಹೊಂದಿದೆ. ಇಡೀ ವಿಶ್ವದಲ್ಲಿ ಸುಮಾರು 200ಕ್ಕಿಂತ ಹೆಚ್ಚಿನ ರಾಷ್ಟ್ರಗಳಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಈ ರಾಷ್ಟ್ರಗಳು, ವಿಶ್ವದಲ್ಲಿರುವಂತಹ ರಾಷ್ಟ್ರಗಳು ಇತರ ರಾಷ್ಟ್ರಗಳೊಂದಿಗೆ ಯಾವ ರೀತಿಯಾದಂತಹ ಸಂಬಂಧವನ್ನ ಇಟ್ಕೊಂಡಿದ್ದೇವೆ. ವಿಶ್ವದ ಸುಮಾರು 200ಕ್ಕಿಂತ ಹೆಚ್ಚಿನ ರಾಷ್ಟ್ರಗಳು ತಮ್ಮ ಇತರ ರಾಷ್ಟ್ರಗಳೊಂದಿಗೆ ಯಾವ ರೀತಿಯಾದಂತಹ ಸಂಬಂಧವನ್ನ ಇಟ್ಕೊಂಡಿದ್ದೇವೆ, ಯಾವ ರೀತಿಯಾದಂತಹ ವರ್ತನೆಯನ್ನ ಅನುಸರಿಸ್ತಾ ಇದ್ದೇವೆ, ಇವುಗಳನ್ನು ನಾವು ಇವತ್ತಿನ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಜೊತೆಗೆ ಒಬ್ಬ ಮನುಷ್ಯ ಒಂದು ಸಮಾಜವನ್ನ ತೊರೆದು ಏಕಾಂಗಿ ಇರಲಿಕ್ಕೆ ಸಾಧ್ಯನಾ, ಸಮಾಜವನ್ನ ಬಿಟ್ಟು ಒಬ್ಬನೇ ಒಬ್ಬ ಇರಲಿಕ್ಕೆ ಅಥವಾ ಏಕಾಂಗಿಯಾಗಿ ವಾಸ ಮಾಡ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಹಾಗೆ ಪ್ರಪಂಚದಲ್ಲಿರುವಂತಹ ವಿವಿಧ ರಾಷ್ಟ್ರಗಳು ಕೂಡ ಇನ್ನೊಂದು ರಾಷ್ಟ್ರವನ್ನದೊಂದಿಗೆ ಅವಲಂಬನೆಯನ್ನ ಮಾಡಿಕೊಂಡು ಇನ್ನೊಂದು ರಾಷ್ಟ್ರದ ಸಹಕಾರವಿಲ್ಲದೆ ಅದು ಅಸ್ತಿತ್ವದಲ್ಲಿರಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಮಾನವ ವೈಯಕ್ತಿಕವಾಗಿ ಅಥವಾ ಏಕವಾಗಿ ಒಬ್ಬನೇ ಇರಲಿಕ್ಕೆ ಸಾಧ್ಯ ಇಲ್ಲವೋ, ಹಾಗೆ ಒಂದು ರಾಷ್ಟ್ರ ತಾನು ಒಂದೇ ಒಂದು ರಾಷ್ಟ್ರವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ, ಅದು ಒಂದಲ್ಲ ಇನ್ನೊಂದು ಹಂತದಲ್ಲಿ ಇನ್ನೊಂದು ರಾಷ್ಟ್ರದ ಮೇಲೆ ಅವಲಂಬಿತವಾಗಬೇಕಾಗತ್ತೆ, ಇನ್ನೊಂದು ರಾಷ್ಟ್ರದೊಂದಿಗೆ ಸಂಬಂಧವನ್ನ ಇಟ್ಕೋಬೇಕಾಗತ್ತೆ. ಈ ರೀತಿಯಾದಂತ ಸಂಬಂಧಗಳನ್ನ ಅಧ್ಯಯನ ಮಾಡೋದನ್ನೇ ನಾವು ವಿದೇಶಾಂಗ ನೀತಿ ಅಂತ ಹೇಳಿ ಕರೀತೇವೆ. ವಿದೇಶಾಂಗ ನೀತಿ ಅಂದ್ರೆ ಒಂದು ರಾಷ್ಟ್ರ ಇತರ ರಾಷ್ಟ್ರದೊಂದಿಗೆ ಬೇರೆ ರಾಷ್ಟ್ರದೊಂದಿಗೆ ಯಾವ ರೀತಿಯಾದಂತ ಸಂಬಂಧವನ್ನ ಹೊಂದಿದೆ ಅರ್ಥ ಮಾಡ್ಕೊಳ್ಳಿ. ಪ್ರಿಯ ವಿದ್ಯಾರ್ಥಿಗಳೇ, ಒಂದು ರಾಷ್ಟ್ರ ಪ್ರಪಂಚದ ಇತರ ರಾಷ್ಟ್ರದೊಂದಿಗೆ ಯಾವ ರೀತಿಯಾದಂತಹ ಸಂಬಂಧಗಳನ್ನು ಹೊಂದಿದೆ ಎಂಬುದನ್ನು ತಿಳಿಸುವುದನ್ನೇ ವಿದೇಶಾಂಗ ನೀತಿ, ಫಾರಿನ್ ಪಾಲಿಸಿ ಅಂತಲೂ ಕೂಡ ನಾವು ಕರೀತೇವೆ. ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಹೇಳಿದ್ದೀನಿ, ಸುಮಾರು 200ಕ್ಕಿಂತ ಹೆಚ್ಚಿನ ರಾಷ್ಟ್ರಗಳಿವೆ ನಮ್ಮ ಭಾರತದ, ನಮ್ಮ ಇಡೀ ಪ್ರಪಂಚದಲ್ಲಿ ಸುಮಾರು 200ಕ್ಕಿಂತ ಹೆಚ್ಚಿನ ರಾಷ್ಟ್ರಗಳಿವೆ. ಈ ರಾಷ್ಟ್ರಗಳಲ್ಲಿ ಕೆಲವು ರಾಷ್ಟ್ರಗಳು ಬಲಿಷ್ಠ ರಾಷ್ಟ್ರಗಳಾದ್ರೆ, ಶ್ರೀಮಂತ ರಾಷ್ಟ್ರಗಳಾದ್ರೆ, ಸಾಮರ್ಥ್ಯವನ್ನು ಹೊಂದಿದಂತ ರಾಷ್ಟ್ರಗಳಾದ್ರೆ, ಇನ್ನು ಕೆಲವು ರಾಷ್ಟ್ರಗಳು ಬಡ ರಾಷ್ಟ್ರಗಳಾಗಿವೆ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಾಗಿವೆ. ಅರ್ಥ ಆಗ್ತಿದೆಯಾ? ಅನಾಭಿವೃದ್ಧಿ ರಾಷ್ಟ್ರಗಳಾಗಿವೆ, ಆರ್ಥಿಕವಾಗಿ ಮುಂದುವರೆದಿರಬಹುದು. ಕೆಲವು ರಾಷ್ಟ್ರಗಳು ಆರ್ಥಿಕವಾಗಿ ಹಿಂದುಳಿದಿರಬಹುದು, ಕೆಲವು ರಾಷ್ಟ್ರಗಳು ಸೈನಿಕ ಶಕ್ತಿಯಲ್ಲಿ ಮುಂದಿರಬಹುದು, ಕೆಲವು ರಾಷ್ಟ್ರಗಳು ಸೈನಿಕ ಶಕ್ತಿಯಲ್ಲಿ ಹಿಂದಿರಬಹುದು,
ಕೆಲವು ರಾಷ್ಟ್ರಗಳು ಮಾನವ ಸಂಪನ್ಮೂಲದಲ್ಲಿ ಮುಂದಿರಬಹುದು, ಕೆಲವು ರಾಷ್ಟ್ರಗಳು ಮಾನವ ಸಂಪನ್ಮೂಲಗಳಲ್ಲಿ ಹಿಂದಿರಬಹುದು. ಸೊ ಹೀಗೆ ಈ 200 ರಾಷ್ಟ್ರಗಳಲ್ಲಿ ಕೆಲವು ಅತ್ಯಂತ ಪ್ರಬಲ ರಾಷ್ಟ್ರಗಳಾಗಿವೆ, ಇನ್ನು ಕೆಲವು ದುರ್ಬಲ ರಾಷ್ಟ್ರಗಳಾಗಿರೋದನ್ನು ಕೂಡ ನಾವು ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಒಟ್ಟಾರೆ 200 ರಾಷ್ಟ್ರಗಳು ಒಂದಲ್ಲ ಒಂದು ರೀತಿ ಇನ್ನೊಂದು ರಾಷ್ಟ್ರದೊಂದಿಗೆ ಸಂಬಂಧವನ್ನು ಇಟ್ಕೊಂಡಿರ ಇಟ್ಕೊಳ್ಳಬೇಕು. ಹೇಗೆ ಮಾನವ ಒಬ್ಬನೇ ಒಬ್ಬ ಜೀವಿಸಲಿಕ್ಕೆ ಈ ಪ್ರಪಂಚದಲ್ಲಿ ಜೀವಿಸಲಿಕ್ಕೆ ಈ ಒಂದು ಸಮಾಜದಲ್ಲಿ ಮಾನವ ಏಕಾಂಗಿಯಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲವೋ ಅದೇ ರೀತಿ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಸಹಕಾರವಿಲ್ಲದೆ ಇನ್ನೊಂದು ರಾಷ್ಟ್ರದೊಂದಿಗೆ ಸಂಬಂಧವಿಲ್ಲದೆ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯ ವಿದ್ಯಾರ್ಥಿಗಳೇ. ಸೊ ಆದ್ರಿಂದಲೇ ಹೇಳ್ತಾರೋ ಈ ದೇಶಾಂಗ ನೀತಿ ಅನ್ನೋದು ಅಥವಾ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಂದಿಗೆ ಯಾವ ರೀತಿಯಾದಂತಹ ಸಂಬಂಧವನ್ನ, ಉದಾಹರಣೆಗೆ ನಮ್ಮ ಭಾರತ ದೇಶ ಅಮೆರಿಕದೊಂದಿಗೆ ಉತ್ತಮವಾದಂತಹ ಸ್ನೇಹ ಸಂಬಂಧವನ್ನ, ಶಾಂತಿಯುತವಾದಂತಹ ಸಂಬಂಧವನ್ನ, ಸಹಕಾರ ಸಂಬಂಧವನ್ನ ಹೊಂದಿದೆ. ಇದು ಭಾರತ ಮತ್ತು ಅಮೆರಿಕದ ನಡುವೆ ಇರುವಂತಹ ಒಂದು ವಿದೇಶಾಂಗ ನೀತಿ. ಹೆಂಗೆ ಶಾಂತಿಯುತವಾಗಿ, ನಮ್ಗೆ ಯಾರಾದ್ರೂ ಚೀನಾ ಪಾಕಿಸ್ತಾನ ಯುದ್ಧ ಮಾಡ್ತೀವಿ ಅಂತ ಬಂದ್ರೆ ಅಮೆರಿಕದ ಅಧ್ಯಕ್ಷ ಅಲ್ಲೇ ಘೋಷಣೆ ಮಾಡ್ತಾರೆ, ನೀವು ಭಾರತವನ್ನ ಮುಟ್ಟಿದ್ರೆ ನಾವು ನಿಮ್ಗೆ ಸುಮ್ಮನೆ ಬಿಡೋದಿಲ್ಲ. ಅಂದ್ರೆ ಭಾರತದೊಂದಿಗೆ ಒಂದು ಸಹಕಾರಿತವಾದಂತಹ ಸಂಬಂಧವನ್ನ. ಅದೇ ರೀತಿ ಮೊನ್ನೆ ಕರೋನಾ ಸಂದರ್ಭದಲ್ಲಿ ಭಾರತ ಇಲ್ಲಿ ಹೈಡ್ರೋಕ್ಲೋರೋಕ್ವಿನ್ ಇಲ್ಲಿ ಕರೋನಾಕ್ಕೆ ಸಂಬಂಧಿಸಿದಂತಹ ಕೆಲವು ಔಷಧಗಳನ್ನ ಇಲ್ಲಿಂದ ಅಮೆರಿಕ ದೇಶಕ್ಕೆ ಕಳಿಸ್ಕೊಡ್ತು. ಅಂದ್ರೆ ಪರಸ್ಪರ ರಾಷ್ಟ್ರಗಳು ಉತ್ತಮವಾದಂತಹ ಸ್ನೇಹ ಸಂಬಂಧವನ್ನ ಹೊಂದಿರೋದ್ರಿಂದ ಪರಸ್ಪರರಲ್ಲಿ ಒಂದು ಉತ್ತಮವಾದಂತಹ ಸಂಬಂಧವಿದೆ. ಇದು ಭಾರತ ಮತ್ತು ಅಮೆರಿಕದೊಂದಿರುವಂತಹ ವಿದೇಶಾಂಗ ನೀತಿ. ಅದೇ ರೀತಿ ಭಾರತ ಮತ್ತು ಚೀನಾ, ಭಾರತ ಮತ್ತು ಪಾಕಿಸ್ತಾನದ ಒಂದು ಸಂಬಂಧವನ್ನ ನೋಡಿದ್ರೆ ಇದಕ್ಕೆ ವ್ಯತಿರಿಕ್ತವಾದ, ಯಾಕೆಂದ್ರೆ ಪಾಕಿಸ್ತಾನ ಮತ್ತು ಚೀನಾ ಇವತ್ತು ಭಾರತ ಇಡೀ ವಿಶ್ವದಲ್ಲಿ ಅಭಿವೃದ್ಧಿ ತೀವ್ರಗತಿಯಲ್ಲಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವಂತಹ ಪ್ರಮುಖ ರಾಷ್ಟ್ರಗಳ ಪೈಕಿ ಭಾರತ ಮೊದಲನೇ ಸ್ಥಾನದಲ್ಲಿದೆ. ಯಾಕಂದ್ರೆ ನಮ್ಮ ರಾಷ್ಟ್ರದ ನಾಯಕರು ಕೂಡ ಹಾಗೇ ಇದ್ದಾರೆ. ಸೊ ಆದ್ರಿಂದ ನಮ್ಮ ಭಾರತಕ್ಕೆ ಇವತ್ತು ಇಡೀ ವಿಶ್ವದಲ್ಲಿ ಒಂದು ಅಗ್ರಗಣ್ಯವಾದಂತ ಗೌರವ ಸಿಗ್ತಾ ಇದೆ. ವೇಗದ ಗತಿಯಲ್ಲಿ ಶೀಘ್ರಗತಿಯಲ್ಲಿ ಭಾರತ ದೇಶ ಅಭಿವೃದ್ಧಿಯನ್ನ ಹೊಂದ್ತಾ ಇದೆ ಪ್ರಿಯ ವಿದ್ಯಾರ್ಥಿಗಳೇ. ಹೀಗೆ ಅಭಿವೃದ್ಧಿ ಹೊಂದಿರುವಂತ ಭಾರತದ ಬೆಳವಣಿಗೆಯನ್ನ ನೋಡಿ, ಅದರ ಒಂದು ಅಭಿವೃದ್ಧಿಯ ಒಂದು ಗತಿಯನ್ನು ನೋಡಿ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳಾದಂತಹ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಸಹಿಸಿಕೊಳ್ಳಿಕ್ಕೆ ಆಗ್ತಿಲ್ಲ. ಅದರಿಂದ ಅವೇನ್ ಮಾಡ್ತಿದ್ದಾವೆ, ಕುತಂತ್ರದಿಂದ ಪಾಕಿಸ್ತಾನ ನಮ್ಮ ದೇಶಕ್ಕೆ ಭಯೋತ್ಪಾದಕರನ್ನ ನುಗ್ಗಿಸಿ ಇಲ್ಲಿ ಹಿಂಸಾತ್ಮಕ ಚಟುವಟಿಕೆಗಳನ್ನ, ವಿಚಿದ್ರಕಾರಿಕ ಚಟುವಟಿಕೆಗಳನ್ನ ನಡೆಸಿ ನಮ್ಮಲ್ಲಿ ಅಶಾಂತಿಯನ್ನ ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದೇ ರೀತಿ ಚೀನಾವು ಕೂಡ ಆ ಕಡೆ ಗಡಿಯಲ್ಲಿ, ಡೋಕ್ಲಾಮ್ ಗಡಿಯಲ್ಲಿ ತನ್ನ ಸೈನಿಕರ ಕಪಿಚೇಷ್ಟೆಯ ಮುಖಾಂತರ ಭಾರತವನ್ನ ಕಾಲ್ಕೆರೆಕೊಂಡು ಬರ್ತದೆ. ಈ ಎರಡು ರಾಷ್ಟ್ರಗಳೊಂದಿಗೆ ನಮ್ಮ ನೀತಿ ಉತ್ತಮವಾಗಿಲ್ಲ. ಇದು ಭಾರತ ಮತ್ತು ಚೀನಾದ ನಡುವೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ವಿದೇಶಾಂಗ ನೀತಿ. ಈ ವಿದೇಶಾಂಗ ನೀತಿಯಲ್ಲಿ ನಾವು ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಂದಿಗೆ ಶಾಂತಿಯುತ ಸ್ನೇಹ ಸಹಕಾರ ಒಂದು ಪ್ರೀತಿಯ ಸಂಬಂಧವನ್ನ ಆರೋದ್ರೆ ಇಟ್ಕೋಬಹುದು, ಅಥವಾ ಇನ್ನೊಂದು ರಾಷ್ಟ್ರದೊಂದಿಗೆ ಅದು ಒಂದು ಉತ್ತಮವಾದಂತಹ ಸಂಬಂಧ ಇರದೇ ಇರಬಹುದು. ಒಟ್ಟಾರೆ ವಿದೇಶಾಂಗ ನೀತಿ ಅಂದ್ರೆ ಒಂದು ರಾಷ್ಟ್ರ ಇತರ ರಾಷ್ಟ್ರದೊಂದಿಗೆ ಯಾವ ರೀತಿಯ ಸಂಬಂಧವನ್ನ ಅನುಸರಿಸುತ್ತಿದೆಯೋ, ಯಾವ ರೀತಿಯಾದಂತಹ ಸಂಬಂಧವನ್ನ ಇಟ್ಕೊಂಡಿದೆಯೋ, ಸೊ ಈ ನೀತಿಗೆ ನಾವು ವಿದೇಶಾಂಗ ನೀತಿ ಅಂತೇಳಿ ಕರಿತೇವೆ. ಪ್ರಿಯ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ, ಒಂದು ಪರಮಾಧಿಕಾರತ್ವವನ್ನ ಸಾರ್ವಭೌಮ ಅಧಿಕಾರವನ್ನ ಹೊಂದಿರುವಂತಹ ರಾಷ್ಟ್ರ ತನ್ನದೇ ಆದಂತಹ ವಿದೇಶಾಂಗ ನೀತಿಯನ್ನ ಹೊಂದಿರುತ್ತೆ. ಇಲ್ಲಿ ಸಾರ್ವಭೌಮ ಅಧಿಕಾರ ಅಥವಾ ಪರಮಾಧಿಕಾರ ಅಂದ್ರೆ ಸಾರ್ವಭೌಮತೆ, ಅಂದ್ರೆ ಸ್ವತಂತ್ರ ರಾಷ್ಟ್ರ. ಏನು ಸ್ವತಂತ್ರ ರಾಷ್ಟ್ರ ಅಥವಾ ಸಾರ್ವಭೌಮ ರಾಷ್ಟ್ರ ಅಂದ್ರೆ ಒಂದು ರಾಷ್ಟ್ರ ಆಂತರಿಕವಾಗಲಿ ಅಥವಾ ಬಾಹ್ಯವಾಗಲಿ ಯಾವುದೇ ರಾಷ್ಟ್ರದ ಆಕ್ರಮಣಕ್ಕೆ ಒಳಗಾಗಿರಬಾರದು. ಉದಾಹರಣೆಗೆ 1947ಕ್ಕಿಂತ ಹಿಂದೆ ನಾವು ನಮ್ಮ ಭಾರತ ದೇಶ ಒಂದು ಸಾರ್ವಭೌಮ ಪರಮಾಧಿಕಾರವುಳ್ಳ ರಾಷ್ಟ್ರ ಆಗಿರಲಿಲ್ಲ. ಕಾರಣ ನಮ್ಮನ್ನ ಬ್ರಿಟಿಷರು ತಮ್ಮ ಅಧೀನದಲ್ಲಿ ಇಟ್ಕೊಂಡಿದ್ರು, ನಾವು ಸಾರ್ವಭೌಮರಾಗಿರಲಿಲ್ಲ, ಸ್ವತಂತ್ರರಾಗಿರಲಿಲ್ಲ. 1947 August 15 ಬ್ರಿಟಿಷರು ನಮಗೆ ಸ್ವತಂತ್ರ ಕೊಟ್ಟ ಮೇಲೆ ಭಾರತ ಒಂದು ಸಾರ್ವಭೌಮ ರಾಷ್ಟ್ರ ಆಯಿತು, ಪರಮಾಧಿಕಾರವುಳ್ಳ ರಾಷ್ಟ್ರವಾಯಿತು. ನಮ್ಮ ದೇಶದ ಸಂವಿಧಾನ 1950ರಲ್ಲಿ ಅಸ್ತಿತ್ವಕ್ಕೆ ಬಂತು. ಹೀಗೆ ಪರಮಾಧಿಕಾರವನ್ನು ಉಳ್ಳಂತಹ, ಸಾರ್ವಭೌಮ ಅಧಿಕಾರವನ್ನು ಉಳ್ಳಂತಹ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಂದಿಗೆ ಯಾವ ರೀತಿಯ ಸಂಬಂಧ, ಅದು ಪಾಕಿಸ್ತಾನ ಆಗಿರ್ಬೋದು, ಚೀನಾ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಹೀಗೆ ಯಾವುದೇ ರಾಷ್ಟ್ರದೊಂದಿಗೆ ನಮ್ಮ ದೇಶ ಭಾರತ ದೇಶ ಯಾವ ಸಂಬಂಧವನ್ನ ಹೊಂದಿದೆಯೋ ಅಂತ ಸಂಬಂಧಕ್ಕೆ ನಾವು ವಿದೇಶಾಂಗ ನೀತಿ, ಭಾರತದ ವಿದೇಶಾಂಗ ನೀತಿ ಅಂತೇಳಿ ಕರೀತೇವೆ. ಅರ್ಥ ಆಗ್ತಿದೆಯಾ ಪ್ರಿಯ ವಿದ್ಯಾರ್ಥಿಗಳೇ? ಸೊ ಭಾರತದ ವಿದೇಶಾಂಗ ನೀತಿ ಎಂದರೇನು, ಅಥವಾ ವಿದೇಶಾಂಗ ನೀತಿ ಎಂದ್ರೇನು ಅಂದ್ರೆ ಒಂದೇ ಮನಸ್ಸಿಗೆ ಅದು ಬರೋ ಅಂತ ಪ್ರಶ್ನೆ. ಸೊ ಬರ್ಕೊಳ್ಳಿ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಂದಿಗೆ ವ್ಯವಹರಿಸುವಂತಹ ನೀತಿಗೆ ಅಥವಾ ಹೊಂದಿರುವಂತಹ ಸಂಬಂಧಕ್ಕೆ ವಿದೇಶಾಂಗ ನೀತಿ ಅಂತೇಳಿ ಕರೀತೇವೆ. ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಂದಿಗೆ ವ್ಯವಹರಿಸುವಂತಹ ನೀತಿಗೆ ವಿದೇಶಾಂಗ ನೀತಿ ಅಂತೇಳಿ ಕರೀತೇವೆ.
ಭಾರತ ವಿದೇಶಾಂಗ ನೀತಿಯ ರೂಹಾರಿ ಯಾರು ಕೇಳಿದ್ರು ನಿಮಗೆ ಎಲ್ಲರಿಗೂ ಅವರ ಹೆಸರು ಗೊತ್ತು ಯಾರು ಹೇಳ್ರಿ ಅವರ ಜನ್ಮದಿನವನ್ನ ಪ್ರತಿ ವರ್ಷ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲಾಗಿದೆ ಯಾವಾಗ ಮಕ್ಕಳ ದಿನಾಚರಣೆ ನವೆಂಬರ್ 14 ಹೊತ್ತಿಗೆ ಆಚರಣೆ ಮಾಡಿದ್ವಲ್ಲ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಕಾರಣ ಕರೋನಾ ಇರೋದ್ರಿಂದ ಆದ್ರೆ ನವೆಂಬರ್ 14ರಂದು ಜನಿಸಿದಂತ ನೆಹರು ಪಂಡಿತ್ ಜವಾಹರಲಾಲ್ ನೆಹರು ಅವರು ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳಾಗಿದ್ರು ಇವರು ಭಾರತದ ವಿದೇಶಾಂಗ ನೀತಿಯ ರೂಹಾರಿ ಅಂತಲೂ ಕೂಡ ಕರೀತಾರೆ ಯಾಕೆಂದ್ರೆ ನೆಹರೂರವರು ಭಾರತದ ಪ್ರಧಾನಿಗಳಾದಂತಹ ಸಂದರ್ಭದಲ್ಲಿ ಅವರು ತಮ್ಮ ಕ್ಯಾಬಿನೆಟ್ ನಲ್ಲಿದ್ದಂತ ಈ ಫಾರಿನ್ ಮಿನಿಸ್ಟ್ರಿ ಅಂದ್ರೆ ವಿದೇಶಾಂಗ ಖಾತೆಯನ್ನ ತಮ್ಮ ಬಳಿಯೇ ಇಟ್ಕೊಂಡಿದ್ರು ಯಾವ ಖಾತೆಯನ್ನ ಪ್ರಧಾನಿ ಆಗೋದ್ರ ಜೊತೆಗೆ ವಿದೇಶಾಂಗ ಖಾತೆಯನ್ನ ನೆಹರೂರವರು ತಮ್ಮ ಬಳಿಯೇ ಇಟ್ಕೊಂಡಿದ್ರು ಯಾ ನೆಹರು ಪಂಡಿತ್ ಜವಾಹರಲಾಲ್ ನೆಹರೂರವರು ಪ್ರಧಾನಮಂತ್ರಿ ಆಗೋದ್ರ ಜೊತೆಗೆ ವಿದೇಶಾಂಗ ಖಾತೆಯನ್ನು ಕೂಡ ತಮ್ಮ ಬಳಿ ಇಟ್ಕೊಂಡಿದ್ರು ವಿದೇಶಾಂಗ ಸಚಿವರಾಗಿದ್ದಂತ ನೆಹರು ತಮ್ಮ ಆ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಒಂದು ಉತ್ತಮವಾದಂತ ವಿದೇಶಾಂಗ ನೀತಿಯನ್ನ ಹೊಂದಿದ್ರು ಒಂದು ಉತ್ತಮವಾದಂತ ಸಂಬಂಧವನ್ನ ಹೊಂದಿದ್ರು ಪ್ರಿಯ ವಿದ್ಯಾರ್ಥಿಗಳ ಅರ್ಥ ಮಾಡ್ಕೊಳ್ಳಿ ಸೊ ಅದರಿಂದಲೇ ನೆಹರೂರವರನ್ನ ಭಾರತದ ವಿದೇಶಾಂಗ ನೀತಿಯ ರೂವಾರಿ ಅಂತ ಹೇಳಿ ಕರೆದರೆ ಭಾರತದ ವಿದೇಶಾಂಗ ನೀತಿಯ ರೂವಾರಿ ಅಂತಲೂ ಕೂಡ ಕೇಳಬಹುದು ಭಾರತದ ವಿದೇಶಾಂಗ ನೀತಿಯ ರೂವಾರಿ ಯಾರು ಅಥವಾ ಭಾರತದ ವಿದೇಶಾಂಗ ನೀತಿಯನ್ನ ಯಾರು ರೂಪಿಸಿದ್ರು ಇತ್ಯಾದಿ ಹಲವು ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರಬಹುದು ಬಂದಂತ ಸಂದರ್ಭದಲ್ಲಿ ನಮ್ಮ ತಲೆಯಲ್ಲಿ ಇರಲಿ ಭಾರತದ ವಿದೇಶಾಂಗ ನೀತಿಯ ರೂವಾರಿ ಪಂಡಿತ್ ಜವಾಹರಲಾಲ್ ನೆಹರೂರವರು ಇವರು ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳು ಭಾರತದ ಮೊಟ್ಟ ಮೊದಲ ವಿದೇಶಾಂಗ ಸಚಿವರು ಕೂಡ ಇವರೇ ಆಗಿದ್ರು ಆ ಕಾರಣಕ್ಕೋಸ್ಕರ ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳಾಗಿದ್ದಂತಹ ಭಾರತದ ಮೊಟ್ಟ ಮೊದಲ ವಿದೇಶಾಂಗ ಸಚಿವರಾಗಿದ್ದಂತಹ ನೆಹರೂರವರು ತಮ್ಮಲ್ಲಿರುವಂತಹ ಈ ವಿದೇಶಾಂಗ ಖಾತೆಯನ್ನ ಅತ್ಯಂತ ಸಮರ್ಥವಾಗಿ ಬಳಸಿಕೊಂಡು ಈ ವಿದೇಶಾಂಗ ನೀತಿಗೆ ಸಂಬಂಧಿಸಿದಂತಹ ವಿವಿಧ ತತ್ವಗಳನ್ನ ವಿವಿಧ ರೂಪುರೇಷೆಗಳನ್ನ ಸಿದ್ಧಪಡಿಸಿದ್ರು ಆ ಕಾರಣದಿಂದಲೇ ನೆಹರೂರವರನ್ನ ನಾವು ಭಾರತದ ವಿದೇಶಾಂಗ ನೀತಿಯ ರೂವಾರಿ ಪಿತಾಮಹ ಅಂತೇಳಿ ಕರಿತೀವಿ ಪ್ರಿಯ ವಿದ್ಯಾರ್ಥಿಗಳೇ ಸೊ ಇವರ ಕಾಲದಲ್ಲಿ ಭಾರತ ವಿವಿಧ ರಾಷ್ಟ್ರಗಳೊಂದಿಗೆ ಒಂದು ಉತ್ತಮವಾದಂತಹ ಸಂಬಂಧವನ್ನ ಇಟ್ಕೊಂಡಿತ್ತು ಸೊ ಅದನ್ನ ಅವರು ತಮ್ಮ ವಿದೇಶಾಂಗ ನೀತಿಯ ಕೆಲವು ಅಂಶಗಳನ್ನ ಅವರು ಹೇಳಿದರೆ ಕೂಡ ಯಾರೋ ನೆಹರೂರು ಒಟ್ಟಾರೆ ಅದೇನೇ ಆಗ್ಲಿ ನಮ್ಮ ಭಾರತದ ವಿದೇಶಾಂಗ ನೀತಿ ಅಂದ್ರೆ ಭಾರತ ಇತರ ರಾಷ್ಟ್ರಗಳೊಂದಿಗೆ ವ್ಯವಹರಿಸುವಾಗ ಅನುಸರಿಸುವಂತ ನೀತಿಯನ್ನೇ ವಿದೇಶಾಂಗ ನೀತಿ ಅಂತ ಹೇಳಿ ಕರೀತೇವೆ ಇಂಥ ವಿದೇಶಾಂಗ ನೀತಿಯ ರೂವಾರಿ ಅಥವಾ ಪಿತಾಮಹ ಯಾರಪ್ಪ ಅಂದ್ರೆ ಪಂಡಿತ್ ಜವಾಹರಲಾಲ್ ನೆಹರು ನೋಡಿ ಈಗಾಗಲೇ ಹೇಳಿದಂತೆ ನಮ್ಮ ಭಾರತ ದೇಶ ಅತಿ ಹೆಚ್ಚಿನ ಜನಸಂಖ್ಯೆಯನ್ನ ಅಪಾರ ಪ್ರಮಾಣದ ಪ್ರಾಕೃತಿಕ ಸಂಪತ್ತನ್ನ ಬೌದ್ಧಿಕ ಸಂಪತ್ತನ್ನ ಜ್ಞಾನ ಸಂಪತ್ತನ್ನ ಮುಂತಾದ ವಿವಿಧ ರೀತಿಯ ಸಂಪನ್ಮೂಲವನ್ನ ಹೊಂದಿದೆ ಹೀಗೆ ಇಂಥ ಅದ್ಭುತವಾದಂತಹ ಸಂಪನ್ಮೂಲವನ್ನ ಹೊಂದಿರುವಂತಹ ನಮ್ಮ ದೇಶ ವಿಶ್ವದ ಇತರ ರಾಷ್ಟ್ರಗಳೊಂದಿಗೆ ಒಂದು ಉತ್ತಮವಾದಂತಹ ಸಂಬಂಧವನ್ನ ಇಟ್ಕೊಂಡಿದೆ ಪರಸ್ಪರ ರಾಷ್ಟ್ರಗಳಲ್ಲಿ ಒಂದು ಸಹಕಾರತವಾದಂತಹ ತತ್ವವನ್ನ ಶಾಂತಿಯುತವಾದಂತಹ ತತ್ವವನ್ನ ಅಹಿಂಸಾತ್ಮಕ ತತ್ವವನ್ನ ಅನುಸರಿಸಿಕೊಂಡು ಬರ್ತಾ ಇರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳು ಸೊ ಈಗಾಗಲೇ ನಾನು ಹೇಳಿದಂತೆ ನಮ್ಮ ಭಾರತ ದೇಶ 1947 ಆಗಸ್ಟ್ 15ರ ತರುವಾಯ ಸ್ವತಂತ್ರವಾದಂತ ನಂತರ ಭಾರತದ ಮೊದಲ ಸಂಸತ್ ರಚನೆ ಆಗತ್ತೆ ಈ ಸಂಸತ್ ರಚನೆ ಆದಂತ ಸಂದರ್ಭದಲ್ಲಿ ನೆಹರೂರವರು ಪ್ರಧಾನಮಂತ್ರಿಗಳಾಗ್ತಾರೆ ವಿದೇಶಾಂಗ ಖಾತೆಯನ್ನು ಕೂಡ ಅವರು ತಮ್ಮ ಬಳಿ ಇಟ್ಕೊಂಡು ಇಡೀ ಭಾರತದ ಒಂದು ವಿದೇಶಾಂಗ ನೀತಿಯನ್ನ ರೂಪಿಸುವಂತ ಕೆಲಸವನ್ನ ಮಾಡ್ತಾರೆ ಇವರ ಪ್ರಕಾರ ಭಾರತದ ಅಥವಾ ಒಂದು ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳು ಏನು ಆ ಪ್ರಮುಖ ಉದ್ದೇಶಗಳು ಯಾವ ಉದ್ದೇಶಕ್ಕೋಸ್ಕರ ವಿದೇಶಾಂಗ ನೀತಿಯನ್ನು ರೂಪಿಸಬೇಕು ಅನ್ನೋ ಅಂಶಗಳನ್ನು ಕೂಡ ಸ್ಪಷ್ಟಪಡಿಸ್ತಾರೆ ಈಗ ನಾವು ಈ ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳೇನು ಯಾತಕ್ಕೋಸ್ಕರ ನಾವು ಇತರ ರಾಷ್ಟ್ರಗಳೊಂದಿಗೆ ಒಂದು ಉತ್ತಮವಾದಂತಹ ಸಂಬಂಧವನ್ನ ಇಟ್ಕೋಬೇಕು ಅರ್ಥ ಆಗ್ತಿದ್ಯಾ ನಾವು ಹಂಗೆ ಇದ್ರಾಗಲ್ವಾ ಉತ್ತಮವಾದ ಸಂಬಂಧವನ್ನ ಹೊಂದೇ ಬೇಕಾ ಸೊ ಈ ಅಂಶಗಳನ್ನ ನಾವು ತಿಳಿತಾ ಬರೋಣ ಸೊ ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳು ಯಾತಕ್ಕೋಸ್ಕರ ಈ ವಿದೇಶಾಂಗ ನೀತಿಯನ್ನ ನಾವು ಹೊಂದಬೇಕಾಗುತ್ತೆ ವಿದೇಶಾಂಗ ನೀತಿಯಲ್ಲಿ ನಾವು ಶಾಂತಿಯುತವಾದಂತ ಒಂದು ತತ್ವವನ್ನು ಅನುಸರಿಸಬೇಕಾಗುತ್ತೆ ಅನ್ನೋದನ್ನ ತಿಳಿಸಿ ಸೊ ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳು ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳು
ಒಂದು ರಾಷ್ಟ್ರದ ಬಂಧವಿದೆ. ಇದರ ಪ್ರಮುಖ ಉದ್ದೇಶ ರಾಷ್ಟ್ರದ ಬಂಧವಿದೆ. ಪ್ರಿಯ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ, ಈ ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳಲ್ಲಿ ಒಂದೇದು ರಾಷ್ಟ್ರದ ಬಂಧ. ನಾವು ಇತರರೊಂದಿಗೆ ವ್ಯವಹರಿಸುವಂತಹ ಸಂದರ್ಭದಲ್ಲಿ ಒಂದು ಉತ್ತಮವಾದಂತಹ ಸಂಬಂಧವನ್ನ, ಉತ್ತಮವಾದಂತಹ ನಡವಳಿಕೆಯನ್ನ, ಉತ್ತಮವಾದಂತಹ ಸಹಕಾರವನ್ನ ಇತರ ರಾಷ್ಟ್ರಗಳೊಂದಿಗೆ ನಾವು ಅನುಸರಿಸಬೇಕು. ಯಾಕೆಂದ್ರೆ ನಮ್ಮ ರಾಷ್ಟ್ರದ ಭದ್ರತೆ ಅಷ್ಟು ಮುಖ್ಯ ಆಗಿದೆ. ಕಾರಣ ನಾವು ಯಾಕೆ ನಮ್ಮ ರಾಷ್ಟ್ರದ ಭದ್ರತೆಗೆ ಇತರರೊಂದಿಗೆ ಉತ್ತಮವಾಗಿ ನಾವು ಸ್ಪಂದಿಸಬೇಕು, ಸಂಬಂಧವನ್ನು ಇಟ್ಕೋಬೇಕು ಅಂದ್ರೆ, ಭಾರತ ದೇಶ ಈಗ ಏಕಂ ನಮ್ಮ ದೇಶದ ಮೇಲೆ ಚೀನಾನು ಕೂಡ ದಾಳಿ ಮಾಡಬಹುದು, ಅದೇ ಸಮಯದಲ್ಲಿ ಪಾಕಿಸ್ತಾನನು ಕೂಡ ದಾಳಿ ಮಾಡಬಹುದು. ಅಸಂಭವ್ಯಗಳು ಇವೆ ನಮ್ಮಲ್ಲಿ, ಆ ಸಂದರ್ಭಗಳು ಇವೆ ನಮ್ಮಲ್ಲಿ. ಸೊ ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ವಿದೇಶಾಂಗ ನೀತಿಯಲ್ಲಿ ಇನ್ನಿತರ ರಾಷ್ಟ್ರಗಳೊಂದಿಗೆ ಒಂದು ಉತ್ತಮವಾದಂತಹ ಸಂಬಂಧವನ್ನು ಹೊಂದಿದ್ದೇವೆ. ಉದಾಹರಣೆಗೆ ಅಮೆರಿಕದೊಂದಿಗೆ, ರಷ್ಯಾದೊಂದಿಗೆ, ಇಂಗ್ಲೆಂಡ್ನೊಂದಿಗೆ, ಜಪಾನ್ನೊಂದಿಗೆ ಒಂದು ಉತ್ತಮವಾದಂತಹ ಸಂಬಂಧವನ್ನು ನಾವು ಹೊಂದಿದ್ರೆ ತಮ್ಮ ವಿದೇಶಾಂಗ ನೀತಿಯಲ್ಲಿ ನಮ್ಮ ಮೇಲೆ ಪರಕೀಯ ರಾಷ್ಟ್ರಗಳು, ಚೀನಾ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಈ ಎರಡು ರಾಷ್ಟ್ರಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಅಮೆರಿಕ ಸಹಾಯ ಮಾಡುತ್ತೆ, ನಾವು ಅವ್ರ ಜೊತೆಗೆ ಉತ್ತಮವಾದಂತಹ ಸಂಬಂಧವನ್ನು ಹೊಂದಿದ್ದೇವೆ. ರಷ್ಯಾ ಸಹಾಯ ಮಾಡುತ್ತೆ, ಜಪಾನ್ ಸಹಾಯ ಮಾಡುತ್ತೆ, ಇನ್ನುಳಿದಂತಹ ಹಲವು ರಾಷ್ಟ್ರಗಳು ನಮಗೆ ಸಹಾಯವನ್ನು ಮಾಡುತ್ತೆ. ಕಾರಣ ನಾವು ಆ ರಾಷ್ಟ್ರದೊಂದಿಗೆ ಒಂದು ಉತ್ತಮವಾದಂತಹ ಸಂಬಂಧವನ್ನ ಇಟ್ಕೊಂಡಿರೋದ್ರಿಂದ ಆ ರಾಷ್ಟ್ರಗಳು ನಮ್ಮ ದೇಶದ ಭದ್ರತೆಗೆ ಸಂಬಂಧಿಸಿದಂತೆ ಪರಕೀಯ ರಾಷ್ಟ್ರಗಳು ನಮ್ಮ ದೇಶದಲ್ಲಿ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಪರಕೀಯರಿಂದ ನಮ್ಮ ದೇಶವನ್ನ ರಕ್ಷಿಸುವಂತಹ ನಿಟ್ಟಿನಲ್ಲಿ ಆ ರಾಷ್ಟ್ರಗಳು ನಮಗೆ ಸಹಾಯ ಮಾಡ್ತವೆ. ಅದರಿಂದ ಈ ಒಂದು ರಾಷ್ಟ್ರದ ಭದ್ರತೆಯ ಸಲುವಾಗಿ ನಾವು ಉತ್ತಮವಾದಂತಹ ಸಂಬಂಧವನ್ನ ವಿಶ್ವದ ವಿವಿಧ ರಾಷ್ಟ್ರಗಳೊಂದಿಗೆ ಹೊಂದಬೇಕಾಗುತ್ತೆ. ಪ್ರಿಯ ವಿದ್ಯಾರ್ಥಿಗಳು, ಇನ್ನು ಮುಂದಿನ ಅಂಶ ರಾಷ್ಟ್ರದ ಆರ್ಥಿಕ ಸಂವರ್ಧನೆಗೆ, ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ ಅಥವಾ ಸಂವರ್ಧನೆ ರಾಷ್ಟ್ರದ ಆರ್ಥಿಕ ಸಂವರ್ಧನೆಗೆ ಅಥವಾ ರಾಷ್ಟ್ರದ ಆರ್ಥಿಕ ಭದ್ರತೆಗೆ ಅಥವಾ ರಾಷ್ಟ್ರದ ಆರ್ಥಿಕ ಪ್ರಗತಿಗೆ ನಾವು ಇತರ ರಾಷ್ಟ್ರಗಳೊಂದಿಗೆ ಒಂದು ಉತ್ತಮವಾದಂತಹ ಸಂಬಂಧವನ್ನು ಹೊಂದಬೇಕು. ಉದಾಹರಣೆಗೆ ನಾವು ಅಮೆರಿಕದೊಂದಿಗೆ ಉತ್ತಮವಾದಂತಹ ಸಂಬಂಧವನ್ನು ಹೊಂದಿದ್ರೆ ಅಮೆರಿಕ ನಮ್ಗೆ ಏನ್ ಮಾಡುತ್ತೆ, ಕೆಲವೊಂದು ಆರ್ಥಿಕವಾದಂತಹ ರಿಯಾಯಿತಿಗಳನ್ನು ಕೊಡುತ್ತೆ. ರಷ್ಯಾದೊಂದಿಗೆ ನಾವು ಚೆನ್ನಾಗಿದ್ರೆ ರಷ್ಯಾ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಗೆ ಬೇಕಾದಂತಹ ಪೂರಕ ಸೌಲಭ್ಯಗಳನ್ನು ಕೊಡುತ್ತೆ. ನಾವು ಫ್ರಾನ್ಸ್ ನೊಂದಿಗೆ ಚೆನ್ನಾಗಿದ್ರೆ ನಮಗೆ ಫ್ರಾನ್ಸ್ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಗೆ ಬೇಕಾದಂತಹ ಸೌಲಭ್ಯಗಳನ್ನು ಮಾಡಿಕೊಡುತ್ತೆ. ಅದೇ ರೀತಿ ಇಸ್ರೇಲ್ ನೊಂದಿಗೆ ನಾವು ಚೆನ್ನಾಗಿದ್ರೆ ಆ ಇಸ್ರೇಲ್ ರಾಷ್ಟ್ರ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾದಂತಹ ಸಹಾಯವನ್ನು ಮಾಡುತ್ತೆ. ನಾವು ಫ್ರಾನ್ಸ್ ಜೊತೆಗೆ ಸಹಾಯ ಉತ್ತಮವಾಗಿರೋದಕ್ಕೆ ನಮ್ಮ ಸೈನ್ಯಕ್ಕೆ ಫ್ರಾನ್ಸ್ ತನ್ನ ದೇಶದ ಕೆಲವು ಯುದ್ಧೋಪಕರಣಗಳನ್ನ, ಯುದ್ಧ ವಿಮಾನಗಳನ್ನ ಕೊಟ್ಟಿದೆ, F-16. ಸೊ ಹೀಗೆ ಹಲವು ರೀತಿಯ ಯುದ್ಧ ವಿಮಾನಗಳನ್ನ, F-16 ಆಗಿರ್ಬೋದು, ಸುಖಾಯ್ ಆಗಿರ್ಬೋದು, ಹೀಗೆ ವಿವಿಧ ರೀತಿಯ ಯುದ್ಧ ವಿಮಾನಗಳನ್ನ ಅಥವಾ ಯುದ್ಧ ಸಲಕರಣೆಗಳನ್ನ ಈಗಾಗಲೇ ನಾವು ನೋಡ್ತಾ ಇದ್ದೇವೆ. ಫ್ರಾನ್ಸ್ನಿಂದ ತರಿಸ್ಕೊಳ್ತಿದ್ವಿ ಕೆಲವು ಯುದ್ಧ ಸಲಕರಣೆಗಳನ್ನ, ಯುದ್ಧ ವಿಮಾನಗಳನ್ನ ತರಿಸ್ಕೊಳ್ತಾ ಇದ್ದೇವೆ. ಸೊ ಹೀಗೆ ನಾವು ಒಂದು ರಾಷ್ಟ್ರದೊಂದಿಗೆ ಉತ್ತಮವಾಗಿದ್ರೆ ಆ ರಾಷ್ಟ್ರಗಳು ನಮ್ಮ ದೇಶದ ಅಭಿವೃದ್ಧಿಗೆ, ನಮ್ಮ ದೇಶದ ಪ್ರಗತಿಗೆ ಬೇಕಾದಂತಹ ಆರ್ಥಿಕ ಸಮೃದ್ಧಿಗೆ ಬೇಕಾದಂತಹ ವಿವಿಧ ರೀತಿಯ ಸಹಾಯವನ್ನ ಮಾಡುತ್ತೆ. ಪ್ರಿಯ ವಿದ್ಯಾರ್ಥಿಗಳು, ಇನ್ನ ಮುಂದಿನ ಅಂಶ ನಮ್ಮ ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶದಲ್ಲಿ ಮುಂದಿನ ಅಂಶ ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನ ಬೇರೆ ರಾಷ್ಟ್ರಗಳಲ್ಲಿ ವಿಸ್ತರಿಸುವುದು. ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನ ಬೇರೆ ರಾಷ್ಟ್ರಗಳಲ್ಲಿ ವಿಸ್ತರಿಸುವುದು. ಏನನ್ನ? ಸಾಂಸ್ಕೃತಿಕ ಮೌಲ್ಯಗಳನ್ನು ಸಾಂಸ್ಕೃತಿಕ ಮೌಲ್ಯಗಳ ನಮ್ಮ ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶ ನಾವು ಇತರರೊಂದಿಗೆ ವ್ಯವಹರಿಸುವಂತಹ ಸಂದರ್ಭದಲ್ಲಿ ನಮ್ಮ ಕೆಲವು ಸಾಂಸ್ಕೃತಿಕ ಮೌಲ್ಯಗಳನ್ನ, ಸಾಂಸ್ಕೃತಿಕ ಆಚೆ ಸಂಸ್ಕೃತಿಯನ್ನ ಬೇರೆ ರಾಷ್ಟ್ರದಲ್ಲಿ ಏನ್ ಮಾಡಬಹುದಾಗಿದೆ, ಅದನ್ನ ವರ್ಗಾಯಿಸಬಹುದು. ಅರ್ಥ ಆಗ್ತಿದೆಯಾ ಪ್ರಿಯ ವಿದ್ಯಾರ್ಥಿಗಳೇ? ಉದಾಹರಣೆಗೆ ಈ ಮೊನ್ನೆ ನಡೆದಂತ ಅಂತಾರಾಷ್ಟ್ರೀಯ ಒಕ್ಕೂಟದ ಸಭೆಯಲ್ಲಿ ಕೆಲವು ಮುಸ್ಲಿಂ ರಾಷ್ಟ್ರಗಳು ಕೂಡ ಕೇಳ್ಕೊಳ್ಳುವಂತೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳನ್ನ ಈ ಯೋಗವನ್ನ ನಾವು ಕೂಡ ನಮ್ಮ ದೇಶದಲ್ಲಿ ಅಳವಡಿಸ್ಕೊಳ್ತೇವೆ. ಆಗ ಪ್ರಶ್ನೆ ಮಾಡಿದ್ರಂತೆ, ಯಾಕೆ ಅಂದಾಗ ನಮ್ಮ ಮುಸಲ್ಮಾನರಾದ್ರೂ ಕೂಡ ನಮಗೂ ಕೂಡ ಆರೋಗ್ಯ ಮುಖ್ಯ. ಸೊ ನಮ್ಗೆ ಆರೋಗ್ಯ ಮುಖ್ಯ ಅಂತ ನಾವು ಕೂಡ ಏನ್ ಮಾಡ್ಬೇಕಾಗತ್ತೆ, ಯೋಗವನ್ನ ಮಾಡ್ಬೇಕಾಗತ್ತೆ. ಅದರಿಂದ ಕೆಲವು ರಾಷ್ಟ್ರಗಳು ಭಾರತ ಮಾಡ್ತಿರುವಂತಹ ಯೋಗಾಭ್ಯಾಸವನ್ನ, ಯೋಗದ ಒಂದು ವಿದ್ಯೆಯನ್ನ ಅಥವಾ ಯೋಗವನ್ನ ನಾವು ಕೂಡ ನಮ್ಮ ದೇಶದಲ್ಲಿ ಅಳವಡಿಸ್ಕೊಳ್ತೀವಿ ಎಂಬ ಒಂದು ಆಶ್ವಾಸನೆಯನ್ನ ಕೊಟ್ಟುವಂತೆ ಒಂದು ಮಾತನ್ನ ಹೇಳ್ಕೊಳ್ತೀವಿ. ಇದರಿಂದ ನಮಗೆ ಗೊತ್ತಾಯ್ತು, ಎಲ್ಲೋ ಒಂದ್ ಕಡೆ ನಾವು ಆ ರಾಷ್ಟ್ರದೊಂದಿಗೆ ಒಂದು ಉತ್ತಮವಾದಂತಹ ಸಂಬಂಧವನ್ನ ಇಟ್ಕೊಂಡಿರೋದ್ರಿಂದ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ, ನಮ್ಮ ರೂಢಿ ಸಂಪ್ರದಾಯ ಅಲ್ಲಿ
ಏನಾಗ್ತಾ ಇದೆ, ವರ್ಗಾವಂತರ ಆಗ್ತಾ ಇದೆ, ಅಷ್ಟ ವರ್ಗಾವಣೆ ಆಗ್ತಾ ಇದೆ. ಉದಾಹರಣೆಗೆ ಫ್ರಾನ್ಸ್ ನಲ್ಲಿ ದೀಪಾವಳಿ ಹಬ್ಬ ಆಚರಿಸಿದ್ರು, ಅಮೆರಿಕದಲ್ಲಿ ದೀಪಾವಳಿ ಹಬ್ಬ ಆಚರಿಸಿದ್ರು. ಯಾಕೆ ಆಚರಿಸಿದ್ರು? ಅದು ನಮ್ಮ ಸಂಸ್ಕೃತಿ. ದೀಪಾವಳಿ ಹಬ್ಬವನ್ನು ಅವರೆಲ್ಲ ಕ್ರಿಸ್ಮಸ್, ಕ್ರಿಶ್ಚಿಯನ್ಸ್ ಆಗಿರೋದ್ರಿಂದ ಕ್ರಿಸ್ಮಸ್ ಆಚರಿಸ್ತಾರೆ. ಆದ್ರೆ ನಮ್ಮ ಅವರ ಒಂದು ಸಂಬಂಧ ಚೆನ್ನಾಗಿರೋದ್ರಿಂದ ನಮ್ಮ ಹಬ್ಬಗಳನ್ನು ಕೂಡ ಅವ್ರು ಏನ್ ಮಾಡ್ತಾ ಇದಾರೆ, ಅಲ್ಲಿ ಆಚರಿಸ್ತಾ ಇದಾರೆ. ಅಂದ್ರೆ ಅಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕೃತಿಯ ಮೌಲ್ಯಗಳು ಏನಾಯ್ತೋ ಬಿತ್ತರ ಆಗ್ತಾ ಇದೆ. ಅಲ್ಲಿ ಏನಾಗ್ತಿದೆ, ಅದು ವರ್ಗಾವಣೆ ಆಗ್ತಿದೆ. ಪ್ರಿಯ ವಿದ್ಯಾರ್ಥಿಗಳು, ಇನ್ನು ಮುಂದಿನ ಅಂಶ, ಮಿತ್ರ ರಾಷ್ಟ್ರಗಳನ್ನ ಹಂಚಿಕೊಂಡು ವಿರೋಧಿ ರಾಷ್ಟ್ರಗಳನ್ನ ನಿರ್ಬಂಧಿಸುವುದು ಅಥವಾ ವಿರೋಧಿ ರಾಷ್ಟ್ರಗಳನ್ನ ನಿರ್ಬಂಧಿಸುವುದು. ವಿರೋಧಿ ರಾಷ್ಟ್ರಗಳನ್ನ ನಿರ್ಬಂಧಿಸುವುದು. ಪ್ರಿಯ ವಿದ್ಯಾರ್ಥಿಗಳೇ, ಅರ್ಥ ಮಾಡ್ಕೊಳ್ಳಿ, ಈ ವಿದೇಶಾಂಗ ನೀತಿಯಿಂದ ನಾವು ವಿವಿಧ ರಾಷ್ಟ್ರಗಳೊಂದಿಗೆ ಒಂದು ಉತ್ತಮವಾದಂತ ಸಂಪರ್ಕವನ್ನ ಇಟ್ಕೊಂಡು ನಮ್ಮ ಶತ್ರು ರಾಷ್ಟ್ರಗಳನ್ನ ಸುಮ್ಮನೆ ಕಾಲ್ ಕೆರೆಗಳಿಂದ ಜಗಳಕ್ಕೆ ಬರ್ತಾರೆ, ನಮ್ಮ ಶತ್ರು ರಾಷ್ಟ್ರಗಳನ್ನ ಏನ್ ಮಾಡ್ಬೋದು, ವಿರೋಧಿಸ್ಬೋದು, ಅವರನ್ನ ಹತ್ತಿಕ್ಬಹುದು. ಅದು ಉತ್ತಮವಾದಂತ ವಿದೇಶಾಂಗ ನೀತಿ ಇದ್ರೆ ಮಾತ್ರ ಸಾಧ್ಯ. ಇನ್ನು ಕೊನೆಯ ಅಂಶ, ವಿಶ್ವ ಶಾಂತಿ ಹಾಗೂ ಸಹಬಾಳ್ವೆಯನ್ನ ಸಾಧಿಸುವುದು. ಇನ್ನು ಕೊನೆಯ ಅಂಶ ಯಾವುದು? ವಿಶ್ವಶಾಂತಿ ಹಾಗೂ ಸಹಬಾಳ್ವೆ, ಸಹಬಾಳ್ವೆಯನ್ನ ಸಾಧಿಸುವುದು. ನಾವು ನಮ್ಮ ವಿದೇಶಾಂಗ ನೀತಿಯಲ್ಲಿ ಒಂದು ಶಾಂತಿಯುತವಾದಂತಹ ಸಂಬಂಧವನ್ನ, ಸ್ನೇಹಮಯವಾದಂತ ಸಂಬಂಧವನ್ನ, ಒಂದು ಸಹಕಾರವಾದಂತಹ ಸಂಬಂಧವನ್ನ ಹೊಂದಿದಾಗ ನಮ್ಗೆ ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳು ಕೂಡ ಉತ್ತಮವಾಗಿ ಕಾಣಿಸ್ತವೆ. ಎಲ್ಲ ರಾಷ್ಟ್ರಗಳು ನಮ್ಮೊಂದಿಗೆ ಉತ್ತಮವಾಗಿ ವರ್ತಿಸ್ತವೆ. ಎಲ್ಲರೊಂದಿಗೆ ನಾವು ಶಾಂತಿಯಿಂದ ನೆಮ್ಮದಿಯಿಂದ ಇರ್ಬೋದು. ಅದು ನಾವು ಉತ್ತಮವಾದಂತಹ ವಿದೇಶಾಂಗ ನೀತಿಯನ್ನ ಹೊಂದಿದಾಗ ಮಾತ್ರ ಸಾಧ್ಯಗಳು. ಇಷ್ಟೆಲ್ಲ ಪ್ರಮುಖ ಉದ್ದೇಶಗಳು, ಇಷ್ಟೆಲ್ಲ ಒಂದು ಪ್ರಮುಖವಾದಂತಹ ಉದ್ದೇಶಗಳನ್ನ ನಮ್ಮ ವಿದೇಶಾಂಗ ನೀತಿ ಹೊಂದಿದೆ. ನಮ್ಮ ಉತ್ತಮವಾಗಿ ನಮ್ಮ ವಿದೇಶಾಂಗ ನೀತಿಯನ್ನ ರೂಪಿಸ್ಕೊಂಡ್ರೆ ನಮ್ಮ ರಾಷ್ಟ್ರದ ರಕ್ಷಣೆಯನ್ನ ನಾವು ಮಾಡ್ಕೋಬಹುದು, ರಾಷ್ಟ್ರದ ಆರ್ಥಿಕ ಸಮರ್ಥನೆಯನ್ನ ಮಾಡ್ಬೋದು, ಬೇರೆ ರಾಷ್ಟ್ರಗಳೊಂದಿಗೆ ನಮ್ಮ ಸಾಂಸ್ಕೃತಿಕ ಮೌಲ್ಯಗಳನ್ನ, ನಮ್ಮ ಆಚಾರ ವಿಚಾರಗಳನ್ನ ವರ್ಗಾಯಿಸ್ಬೋದು, ಬಿತ್ತರಿಸ್ಬೋದು. ಜೊತೆಗೆ ವಿರೋಧಿ ರಾಷ್ಟ್ರಗಳನ್ನ ನಾವು ಹತ್ತಿಕ್ಬೋದಾಗಿದೆ, ಜೊತೆಗೆ ವಿಶ್ವಶಾಂತಿ ಮತ್ತು ಸಹಬಾಳ್ವೆಯನ್ನ ಸಾಧಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳು, ಈ ನಿಟ್ಟಿನಲ್ಲೇ 1946 ಸೆಪ್ಟೆಂಬರ್ 7 ನೆಹರೂರವರು ಒಂದು ವಿದೇಶಾಂಗ ನೀತಿಯನ್ನ ಅಥವಾ 1946 ಸೆಪ್ಟೆಂಬರ್ 7 ಭಾರತದ ಪ್ರಧಾನಮಂತ್ರಿ ನೆಹರೂರವರು ರೇಡಿಯೋದಲ್ಲಿ ಒಂದು ಭಾಷಣವನ್ನ ಮಾಡಿ ಅದರಲ್ಲಿ ಭಾರತದ ವಿದೇಶಾಂಗ ನೀತಿಯ ರೂಪುರೇಷೆಗಳನ್ನ ಕುರಿತು ಮಾತಾಡಿದ್ದಾರೆ. ಮಾಡ್ಕೊಳ್ಳಿ, 1946 ಸೆಪ್ಟೆಂಬರ್ 7 ನೆಹರೂರವರು ರೇಡಿಯೋದ ಮುಖಾಂತರ ಭಾಷಣವನ್ನ ಮಾಡೋದ್ರ ಮುಖಾಂತರ ಭಾರತದ ವಿದೇಶಾಂಗ ನೀತಿಯ ರೂಪುರೇಷೆಗಳ ಬಗ್ಗೆ ಅರಿವು ಮೂಡಿಸ್ತಾರೆ. ಜೊತೆಗೆ ಈ ಭಾಷಣದಲ್ಲಿ ಅವರು ಅಮೆರಿಕ ರಷ್ಯಾ ಮತ್ತು ಚೀನಾದೊಂದಿಗೆ ಭಾರತ ಯಾವ ರೀತಿಯಾದ ಸಂಬಂಧವನ್ನ ಇಟ್ಕೊಳ್ಳುತ್ತೆ ಎಂಬ ಹಲವು ಅಂಶಗಳನ್ನ ತಮ್ಮ 1946 ಸೆಪ್ಟೆಂಬರ್ 7 ಭಾಷಣದಲ್ಲಿ ನೆಹರೂರವರು ಪ್ರಸ್ತಾಪ ಮಾಡಿದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ. ಕೇಳುವುದು, ಭಾರತದ ವಿದೇಶಾಂಗವನ್ನ ನೆಹರೂರವರು ಎಷ್ಟರಲ್ಲಿ ಮಾಡಿದ್ರು ಅಂದ್ರೆ 1946 ಸೆಪ್ಟೆಂಬರ್ 7 ನೆಹರೂರವರು ಭಾರತದ ವಿದೇಶಾಂಗ ನೀತಿಯ ರೂಪುರೇಷೆಗಳಿಗೆ ಸಂಬಂಧಿಸಿದ ಒಂದು ರೇಡಿಯೋ ಭಾಷಣವನ್ನು ಮಾಡ್ತಾರೆ. ಆ ಭಾಷಣದಲ್ಲಿ ಅವರು ಭಾರತದ ವಿದೇಶಾಂಗ ನೀತಿಯ ರೂಪುರೇಷೆಗಳಿಗೆ ಸಂಬಂಧಿಸಿದಂತಹ ವಿವಿಧ ಅಂಶಗಳನ್ನ ಪ್ರಸ್ತಾಪ ಮಾಡ್ತಾರೆ. ತಮ್ಮ ಭಾಷಣದಲ್ಲಿ ಉಲ್ಲೇಖಿಸಿ ಅದನ್ನ ಹೇಳುವಂತ ಕೆಲಸವನ್ನ ಕೂಡ ನೆಹರೂರವರು ಮಾಡ್ತಾರೆ. ಜೊತೆಗೆ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಭಾರತ ಅಮೆರಿಕದೊಂದಿಗೆ, ಭಾರತ ರಷ್ಯಾದೊಂದಿಗೆ, ಭಾರತ ಚೀನಾದೊಂದಿಗೆ ಯಾವ ರೀತಿಯಾದಂತಹ ಸಂಬಂಧವನ್ನ ಹೊಂದಬೇಕು ಎಂಬ ಹಲವು ಅಂಶಗಳನ್ನ ಕೂಡ ನೆಹರೂರವರಲ್ಲಿ ಪ್ರಸ್ತಾಪಿಸಿದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಹಿತಾಸಕ್ತಿಯ ದೃಷ್ಟಿಯಿಂದ ನಾವು ನಮ್ಮ ರಾಷ್ಟ್ರದ ಹಿತಾಸಕ್ತಿಯ ದೃಷ್ಟಿಯಿಂದ, ರಾಷ್ಟ್ರದ ಪ್ರಗತಿಯ ದೃಷ್ಟಿಯಿಂದ, ರಾಷ್ಟ್ರದ ರಕ್ಷಣೆಯ ದೃಷ್ಟಿಯಿಂದ, ರಾಷ್ಟ್ರದ ಶ್ರೇಯೋಭಿವೃದ್ಧಿಯ ದೃಷ್ಟಿಯಿಂದ ನಾವು ಅಂದ್ರೆ ನಮ್ಮ ದೇಶ ಹೇಗೆ ವಿದೇಶಗಳೊಂದಿಗೆ ಯಾವ ರೀತಿಯಾದಂತ ಸಂಬಂಧವನ್ನ ಇಟ್ಕೋಬೇಕು ಎಂಬುದನ್ನು ಕುರಿತು ನೆಹರೂರವರು ತಮ್ಮ ಭಾಷಣದಲ್ಲಿ ಸವಿಸ್ತಾರವಾಗಿ 1946 ಸೆಪ್ಟೆಂಬರ್ 7 ಭಾಷಣದಲ್ಲಿ ಸವಿಸ್ತಾರವಾದಂತಹ ಮಾಹಿತಿಯನ್ನ ಕೂಡ ಪ್ರಿಯ ವಿದ್ಯಾರ್ಥಿಗಳೇ ಕೊಡ್ತಾರೆ. ಇಷ್ಟು ಭಾರತದ ವಿದೇಶಾಂಗ ನೀತಿ ಮತ್ತು ವಿದೇಶಾಂಗ ನೀತಿಯ ಉದ್ದೇಶಗಳನ್ನ ಕುರಿತು ತಿಳ್ಕೊಂಡ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ಭಾರತದ ವಿದೇಶಾಂಗ ನೀತಿಯ ತತ್ವಗಳಾವುವು, ಯಾಕೆಂದ್ರೆ ಮುಂದೆ ಬರ್ತಾವ ತತ್ವಗಳು, ಅನ್ನೋದನ್ನ ನಾವು ತಿಳಿತಾ ಹೋಗೋಣ. ಈಗಾಗಲೇ ಗೊತ್ತಾಗಿದೆ ನಮ್ಗೆ, ವಿದೇಶಾಂಗ ನೀತಿ ಅಂದ್ರೆ ಭಾರತ ಇತರ ರಾಷ್ಟ್ರಗಳೊಂದಿಗೆ ವ್ಯವಹರಿಸುವಾಗ ಅನುಸರಿಸುವಂತಹ ನೀತಿಗೆ ವಿದೇಶಾಂಗ ನೀತಿ ಅಂತ ಹೇಳಿ ಕರೀತಾರೆ. ಇಂಥ ವಿದೇಶಾಂಗ ನೀತಿಯನ್ನ
ಗೋಪ್ರವೇಶವನ್ನು ಸಿದ್ಧಪಡಿಸಿದವರು ಅಥವಾ ಭಾರತದ ವಿದೇಶಾಂಗಗಳ ನೀತಿಯ ರೂವಾರಿ ಯಾರು ಅಂದ್ರೆ ಭಾರತದ ಮೊದಲ ಪ್ರಧಾನಿಗಳಾಗಿದ್ದಂತಹ ಭಾರತದ ಮೊದಲ ವಿದೇಶಾಂಗ ಸಚಿವರಾಗಿದ್ದಂತಹ ಪಂಡಿತ್ ಜವಾಹರಲಾಲ್ ನೆಹರುರವರು ಭಾರತದ ವಿದೇಶಾಂಗ ನೀತಿಯ ರೂವಾರಿ ನಿರ್ಮಾತೃ ರೂಪುರೇಷಗಳನ್ನು ಸಿದ್ಧಪಡಿಸಿದವರು ಪ್ರಮುಖ ಸಂದರ್ಭದಲ್ಲಿ ಹೇಳ್ಬೋದು. ಇಂಥ ವಿದೇಶಾಂಗ ನೀತಿ ಎಲ್ಲ ಪ್ರಮುಖ ಉದ್ದೇಶಗಳನ್ನ ಹೊಂದಿದೆ, ರಾಷ್ಟ್ರದ ಭದ್ರತೆ, ರಾಷ್ಟ್ರದ ಆರ್ಥಿಕ ಸಂವರ್ಧನೆ, ಬೇರೆ ರಾಷ್ಟ್ರಗಳೊಂದಿಗೆ ನಮ್ಮ ಸಾಂಸ್ಕೃತಿಕ ಮೌಲ್ಯಗಳನ್ನು ಬಿತ್ತುವುದು, ದೇಶ ವಿರೋಧಿ ಚಟುವಟಿಕೆಗಳನ್ನ ಸರಿ ವಿರೋಧಿ ರಾಷ್ಟ್ರಗಳನ್ನ ನಿರ್ಬಂಧಿಸುವುದು ಅಥವಾ ತಿಕ್ಕುವುದು, ವಿಶ್ವಶಾಂತಿ ಮತ್ತು ಸಹಬಾಳ್ವೆಯ ಸಂಬಂಧವನ್ನ ಹೊಂದುವುದು ನಮ್ಮ ವಿದೇಶಾಂಗ ನೀತಿಯ ಪ್ರಮುಖವಾದಂತಹ ಉದ್ದೇಶಗಳಾಗಿವೆ. ಪ್ರೇರಿತ ಸೊ ಮುಂದಿನ ತರಗತಿಯಲ್ಲಿ ನಾವು ನಮ್ಮ ದೇಶ ನೀತಿಯ ತತ್ವಗಳೇ ಅವುಗಳನ್ನು ತಿಳಿತವರು. ನಮಸ್ತೆ.